ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲು, ಚರ್ಮದ ಕಾಂತಿಯನ್ನು ಹೆಚ್ಚಿಸಲು ಸಹಕಾರಿಯಾದ ಎಳ್ಳು ಬಾದಾಮ್ ಜ್ಯೂಸ್ ಹೇಗೆ ಮಾಡುವುದು ಅಂತ ನೋಡುವ. ನಾರಿನಂಶ ಹೆಚ್ಚಿರುವ ಎಳ್ಳು ಹಲವು ಆರೋಗ್ಯಕರ ಗುಣಗಳನ್ನು ಹೊಂದಿದೆ. 12 ಬಾದಾಮಿ, 5 ಸ್ಪೂನ್ ಬಿಳಿ ಎಳ್ಳನ್ನು ಚೆನ್ನಾಗಿ ತೊಳೆದು ರಾತ್ರಿಯೇ ನೀರಿನಲ್ಲಿ ನೆನೆಹಾಕಿ ಇಡಬೇಕು. 5 ಚಮಚ ನೆನೆಸಿದ ಎಳ್ಳು, ಸ್ವಲ್ಪ ನೀರು, 1 ಗ್ಲಾಸು ದೇಶಿ ದನದ ತಣ್ಣಗಾದ ಹಾಲು, ನೆನೆಸಿ ಸಿಪ್ಪೆ ತೆಗೆದ ಬಾದಾಮಿ 12, ಬೆಲ್ಲ 1 ಕಪ್, 2 ಏಲಕ್ಕಿ, ಇಷ್ಟನ್ನು ತೆಕ್ಕೊಂಡಿದ್ದೇನೆ. ಈಗ ಮಿಕ್ಸಿ ಜಾರಿಗೆ ಎಳ್ಳು, ಬಾದಾಮಿ, ಏಲಕ್ಕಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಂಡಿದ್ದೇನೆ. ಈಗ ಇದಕ್ಕೆ ಬೆಲ್ಲ 1 ಗ್ಲಾಸ್, ಹಾಲು, ಸ್ವಲ್ಪ ನೀರು ಎಲ್ಲವನ್ನು ಹಾಕಿ 2 ರೌಂಡ್ ತಿರುಗಿಸಿಕೊಡ್ತಾ ಇದ್ದೇನೆ. ಜ್ಯೂಸ್ ರೆಡಿಯಾಗಿದೆ. ಕೂದಲಿನ ಬೆಳವಣಿಗೆಗೂ ಮೂಳೆಗಳ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ದನದ ಹಾಲಿನ ಬದಲು ತೆಂಗಿನ ಹಾಲನ್ನು ಹಾಕಿ ಕೂಡ ಈ ಜ್ಯೂಸನ್ನು ಮಾಡಿಕೊಳ್ಬೋದು. ಈ ಜ್ಯೂಸಿಗೆ ಬೇಕಾದರೆ ಐಸ್ ಕ್ಯೂಬ್ ಸೇರಿಸಿಕೊಳ್ಬೋದು. ಫ್ರಿಜ್ಜಲ್ಲಿಟ್ಟು ಕೋಲ್ಡ್ ಮಾಡಿಕೊಂಡು ಕುಡಿಬಹುದು. ದೇಹಕ್ಕೆ ಹಿತವಾದ ಎಳ್ಳನ್ನು ಆಗಾಗ ಉಪಯೋಗಿಸುವುದು ಒಳ್ಳೆಯದು. ಆರೋಗ್ಯಕರ ಜ್ಯೂಸ್ ರೆಡಿಯಾಗಿದೆ. ನಿಮಗೂ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ನೀವು ಟ್ರೈ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.